ಲೋಕಾಯುಕ್ತಕ್ಕೆ ದೂರು ಕೊಡೋ ಮುನ್ನ ಎಚ್ಚರಿಕೆ ಇರಲಿ ಎಸಿಬಿಗೆ ದೂರು ಕೊಟ್ಟಿದ್ದಕ್ಕೆ ಬಾರ್ಗೆ ಬೆಂಕಿ ಇಟ್ರ ಅಬಕಾರಿ ಇನ್ಸ್ಪೆಕ್ಟರ್ ಅನ್ನುವಂತ ಪ್ರಶ್ನೆ ಇದೆ ಸೋ ಲೋಕಾಯುಕ್ತಕ್ಕೆ ದೂರು ಕೊಡುವ ಮುನ್ನ ಎಚ್ಚರಿಕೆ ಇರಲಿ ಎಸಿಬಿ ಬೆಂಗಳೂರಿನ ಸುಂಕದಕಟ್ಟೆ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಬೆಂಕಿ ಇಡಲಾಗಿದೆ ಅಬಕಾರಿ ಇನ್ಸ್ಪೆಕ್ಟರ್ ಮಂಜುನಾಥ್ ವಿರುದ್ಧ ಈಗ ದೂರು ದಾಖಲಾಗಿದೆ ಲೋಕಾಯುಕ್ತಕ್ಕೆ ದೂರು ಕೊಟ್ಬಿಟ್ರೆ ಬಾರ್ಗೆ ಇವರು ಬೆಂಕಿ ಹಚ್ಚಿಸ್ಬಿಡ್ತಾರೇನೋ ಗೊತ್ತಿಲ್ಲ ಅದೇ ರೀತಿ ಎಲ್ಲ ಅನುಮಾನಗಳು ಮೂಡ್ತಾ ಇದೆ ಬೆಂಗಳೂರಿನ ಸುಂಕದಕಟ್ಟೆ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಬೆಂಕಿ ಇಡಲಾಗಿದೆ ಅಬಕಾರಿ ಇನ್ಸ್ಪೆಕ್ಟರ್ ಮಂಜುನಾಥ್ ವಿರುದ್ಧ ದೂರು ದಾಖಲಾಗಿದೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ದೂರನ್ನು ದಾಖಲಿಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಬಕಾರಿ ಇನ್ಸ್ಪೆಕ್ಟರ್ ಮಂಜುನಾಥ್ ವಿರುದ್ಧ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ದೂರನ್ನು ದಾಖಲಿಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಳೆದ ಭಾನುವಾರ ಮಧ್ಯರಾತ್ರಿ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಬೆಂಕಿ ಬಿದ್ದಿದೆ 45 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ನಗದು ಹಾಗೂ ಮದ್ಯ ಬೆಂಕಿಗೆ ಆಹುತಿಯಾಗಿದೆ ಶಾರ್ಟ್ ಸರ್ಕ್ಯೂಟ್ ನಿಂದ ಅನಾಹುತ ಸಂಭವಿಸಿಲ್ಲ ಅಂತ ಬೆಸ್ಕಾಂ ವರದಿ ನೀಡಿದೆ ಕೆಂಗೇರಿ ವಲಯ ಇನ್ಸ್ಪೆಕ್ಟರ್ ಮಂಜುನಾಥ್ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬರ್ತಾ ಇದೆ ಮಾಚೋಹಳ್ಳಿ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಲೈಸೆನ್ಸ್ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು 15 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ರು ಇನ್ಸ್ಪೆಕ್ಟರ್ ಮಂಜುನಾಥ್ ಹದಿನೈದು ಲಕ್ಷ ರೂಪಾಯಿಗೆ ಬೇಡಿಕೆ ಇಡ್ತಾರೆ ಬಂಗಾರ ಅಡ ಇಟ್ಟು 10 ಲಕ್ಷ ರೂಪಾಯಿನ ಬಾರ್ ಮಾಲೀಕ ರಾಮಕೃಷ್ಣ ಕೊಟ್ಟಿರ್ತಾರೆ ಉಳಿದ 5 ಲಕ್ಷ ಕೊಡಲೇಬೇಕು ಅಂತ ಒತ್ತಾಯಿಸ್ತಾ ಇರ್ತಾರೆ ಇದರಿಂದ ಬೇಸತ್ತು ಲೋಕಾಯುಕ್ತಕ್ಕೆ ದೂರು ನೀಡಿರ್ತಾರೆ ರಾಮಕೃಷ್ಣ ಅವರು ಭಾನುವಾರ ನೈಟು ಎಲ್ಲ ಊಟ ಮಾಡಿ ಮೇಲ್ಗಡೆ ಮಲಗಬೇಕಿರ್ತಾರೆ 1 ಗಂಟೆ ಒಂದೂವರೆಗೆ ಬೆಂಕಿ ಎತ್ಕೊಂಡಿದ್ದೆ ನಾವು ಸಾಡ್ ಸರ್ಕ್ಯೂಟ್ ಅಂತ ಕೆ ಬಿ ಇದಕ್ಕೆಲ್ಲ ಬರ್ತಿದ್ದೆ ತನಿಖೆ ಮಾಡ್ತವ್ರೆ ನಮಗೆ ಸಾಡ್ ಸರ್ಕ್ಯೂಟ್ ಆಗಿದೆ ಅವ್ರು ಡಿಸ್ಟರ್ಬ್ ಇವಾಗ ಮಾಡಿದ್ದಾರೆ ನಾವು ಪೊಲೀಸ್ ಕಂಪ್ಲೇಂಟ್ ನಮಗೆ ಡೌಟ್ ಇರೋದು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೋಸ್ಟ್ಲಿ ಇವತ್ತು ನಾಳೆಯಲ್ಲಿ ಯಾರು ಮಾಡಿದ್ದು ಏನು ಭಾನುವಾರ ನೈಟು ಎಲ್ಲ ಊಟ ಮಾಡಿ ಮೇಲ್ಗಡೆ ಮಲಗಬೇಕಿರ್ತಾರೆ 1 ಗಂಟೆ ಒಂದೂವರೆಗೆ ಬೆಂಕಿ ಎತ್ಕೊಂಡಿರ್ತಾರೆ ನಾವು ಸಾಡ್ ಸರ್ಕ್ಯೂಟ್ ಅಂತ ಕೆ ಬಿ ಇದಕ್ಕೆಲ್ಲ ಬರ್ತಿದ್ದೆ ತನಿಖೆ ಮಾಡ್ತವ್ರೆ ನಮಗೆ ಸಾಡ್ ಸರ್ಕ್ಯೂಟ್ ಆಗಿದೆ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಲೋಕಾಯುಕ್ತಕ್ಕೆ ದೂರು ಕೊಡೋ ಮುನ್ನ ಎಚ್ಚರಿಕೆಯಿಂದ ಯಾಕಿರಬೇಕು ಜೊತೆಗೆ ಎಸಿಬಿಗೆ ರಾಮಕೃಷ್ಣ ಅವರು ಯಾವಾಗ ದೂರು ಕೊಟ್ಟಿದ್ದು ಏನಿದು ಪ್ರಕರಣ ಪ್ಲೀಸ್ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಕೃಷ್ಣ ಸಿಂಧೂರ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಅಬಕಾರಿ ಇಲಾಖೆ ಅಂದ್ರೆ ಅದು ಭ್ರಷ್ಟಾಚಾರದ ತಾಣ ಅಂತ ಈಗಲೇ ಹಲವಾರು ಬಾರಿ ಸಾಬೀತ ಆಗಿದೆ ಈ ಹಿಂದೆ ಎಸಿಬಿ ಇದ್ದಂತ ಸಂದರ್ಭದಲ್ಲಿ ಎಷ್ಟೋ ಅಧಿಕಾರಿಗಳ ಮೇಲೆ ಎಸಿಬಿ ಕೂಡ ದಾಳಿ ಮಾಡಿದೆ ಈಗ ಲೋಕಾಯುಕ್ತ ಕೂಡ ಬಂದಿದೆ ಲೋಕಾಯುಕ್ತ ಸಹ ಸಾಕಷ್ಟು ಭ್ರಷ್ಟ ಅಧಿಕಾರಿಗಳಿಗೆ ಚುರುಕು ಮಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದೆ ಯಾಕಂದ್ರೆ ಬಾರ್ ಮಾಲೀಕ ಈ ಹಿಂದೆ ಅದೇ ಇನ್ಸ್ಪೆಕ್ಟರ್ ಮಂಜುನಾಥ್ ತನ್ನ ಸಂಬಂಧಪಟ್ಟಿಗೆ ಈ ಹಿಂದೆ ಎಸಿಬಿ ಇದ್ದಂತ ಸಂದರ್ಭದಲ್ಲಿ ಕೂಡ 17 ಲಕ್ಷ ಬೇಡಿಕೆ ಇಟ್ಟಿದ್ರು ಆಗ 10 ಲಕ್ಷ ಕೊಟ್ಟು ಇನ್ನು 5 ಲಕ್ಷ ಕೊಡಂತ ಸಂದರ್ಭದಲ್ಲಿ ಕೂಡ ಟ್ರಾಪ್ ಅನ್ನ ಕೂಡ ಮಾಡಿದ್ರು ಆದ್ರೆ ಅದ್ರ ಸೇಡಿನ ಕ್ರಮವಾಗಿ ಅವರು ಸೇಲ್ ಸವೆನ್ ಅಂತ ಒಂದು ಹೊಸ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅವರು ಇಲ್ಲಿ ಲಂಚೆ ಕೂಡ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಕೂಡ ಟ್ರಾಪ್ ಆದಂತ ಸಂದರ್ಭದಲ್ಲಿ ಈಗ ಅದೇ ಇನ್ನೊಂದು ಅವರ ಬಾರ್ ಮತ್ತು ರೆಸ್ಟೋರೆಂಟ್ ಗೆ ಹೋಗಿ ಮಂಜುನಾಥ್ ಬೆಂಕಿ ಇಟ್ಟಿದ್ರಂತ ಈಗ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಇದೇ ಒಂದ್ ಕಡೆ ಸ್ವಾಹಿತ್ಯ ಸಮಸ್ಯೆಗಳಿಗೆ ವಿರುದ್ಧವಾಗಿ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದೂರು ಕೊಡೋ ಮುನ್ನ ಈಗ ಎಚ್ಚರಿಕೆಯಿಂದ ಇರಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಹೀಗಾಗಿ ಅಧಿಕಾರಿಗಳಿಗೆ ಸೇಡಿನ ಕ್ರಮವಾಗಿ
ಅವರ ಶೇಡ್ ಅನ್ನ ತಿಳಿಸ್ಕೊಡಕ್ಕೆ ಏನ್ ಬೇಕಾದ್ರೂ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಮಾಲಿಕಲಾದಂತ ರಾಮಕೃಷ್ಣ ಅದೇ ಅಧಿಕಾರಿ ವಿರುದ್ಧ ಹೋಗಿ ಅಬಕಾರಿ ಇಲಾಖೆಗೆ ಕೂಡ ದೂರನ್ನ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನ ಕೂಡ ಕೊಟ್ಟಿದ್ದಾರೆ. ನನ್ನ ಏನ್ ಬಾರ್ ಮತ್ತು ಕೃಷ್ಣ, ಈಗ ಮಂಜುನಾಥ್ ವಿರುದ್ಧ, ಮಂಜುನಾಥ್ ವಿರುದ್ಧ ಅಬಕಾರಿ ಇನ್ಸ್ಪೆಕ್ಟರ್ ವಿರುದ್ಧ ಎಸಿಬಿಲಿ ದೂರು ದಾಖಲಾಗಿರೋದು ಯಾವಾಗ? ಸಿಂಧುರ ಈ ಹಿಂದೆ ಎಸಿಬಿ ಕಳೆದ ನಾಲ್ಕೈದು ತಿಂಗಳ ಹಿಂದೆ ಎಸಿಬಿ ಇಲ್ಲಿ ಕೂಡ ದೂರು ದಾಖಲಾಗಿತ್ತು. ಯಾರು ದೂರು ದಾಖಲಿಸಿದ್ರು? ಯಾರು ರಾಮಕೃಷ್ಣ ಅನ್ನೋ ಬಾರ್ ಅನ್ನು ಮಾಲೀಕರು ಕೂಡ ದೂರನ್ನ ಕೂಡ ತಕ್ಕಟ್ಟಿದ್ರು. ನನ್ನ ಹತ್ರ 15 ಲಕ್ಷ ಬೇಡಿಕೆ ಇಟ್ಟಿದ್ರು, ಅದ 10 ಲಕ್ಷ ಕೊಟ್ಟಂತ ಸಂದರ್ಭದಲ್ಲಿ 15 ಲಕ್ಷ ಕೂಡ ಬೇಡಿಕೆ ಇಟ್ಟಿದ್ರು. ಅಂತ ಸಂದರ್ಭದಲ್ಲಿ ಎಸಿಬಿ ಅಧಿಕಾರಿಗಳು 5 ಲಕ್ಷ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಟಾಪ್ ಅನ್ನ ಕೂಡ ಮಾಡಿದ್ರು. ಅಂದ್ರೆ 4-5 ತಿಂಗಳ ಹಿಂದೆ ದೂರು ಕೊಟ್ಟಿರೋದು ರಾಮಕೃಷ್ಣ ಅವರು. ಅಂದ್ರೆ 4-5 ತಿಂಗಳ ಹಿಂದೆ ಮಂಜುನಾಥ್ ಅವರು ಬೇಡಿಕೆ ಇಟ್ಟಿದ್ರು ಅಂತ ದೂರು ಕೊಟ್ಟಿರ್ತಾರೆ, ಅದಾದ್ಮೇಲೆ ಈಗ ಬೆಂಕಿ ಹಚ್ಚಿದ್ದಾರೆ ಅಂತ ಹೊಸದಾಗಿ ದೂರು ಕೊಟ್ಟಿದ್ದಾರೆ ಅವರು? ಖಂಡಿತ ಸಿಂಧುರ, ಯಾಕಂದ್ರೆ ಇತ್ತೀಚೆಗೆ ಅವರು ಯಾವಾಗ ಬೆಂಕಿ ಹಚ್ಚಿದ್ರು ಕಳೆದ ಭಾನುವಾರ, ತದನಂತರ ಹೋಗಿ ಅಬಕಾರಿ ಇಲಾಖೆಗೆ ಹೋಗಿ ಕೂಡ ದೂರನ್ನ ಕೊಟ್ಟಿದ್ರು, ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನ ದಾಖಲು ಮಾಡಿದ್ರು. ಇದರ ವಿರುದ್ಧ ಸೂಕ್ತವಾದಂತಹ ತನಿಖೆಯನ್ನ ಮಾಡಿ ಕ್ರಮವನ್ನ ತೆಗೆದುಕೊಳ್ಳುವಂತ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.